ஆரம்பிச்சிட்டோம். ರಿಷಬ್ನ ಪಕ್ಕದಲ್ಲಿ ಹಾಕೊಂಡು ಇಲ್ಲ ರಕ್ಷಿತ್ನ ಪಕ್ಕದಲ್ಲಿ ಹಾಕೊಂಡು ಅವರು ಕಾಲು ಎಳ್ಕೊಂಡು ಮೋಕ್ಷ ನಂತರ ನಾನು ಅವ್ರು ಕಾಲು ಎಳ್ಕೊಂಡು ಆರಾಮಾಗಿದ್ದೆ. ಕಾಲು ಎಳಿಯಂಗಿಲ್ಲ, ಭಾಳ ಸೀರಿಯಸ್ ಆಗಿ ಜವಾಬ್ದಾರಿಯುತವಾಗಿ ಮಾತಾಡಬೇಕು. ಆ್ಯಂಡ್ ನಾನು ಬೇಸಿಕಲಿ ಇರೋದೇ ಹಿಂಗೆ ತರಲೆ ಮಾಡಿಕೊಂಡು. ಬಟ್ ಆ್ಯಸ್ ಎ ಹೀರೋ ನನಗೆ ಫಸ್ಟ್ ಅನೌನ್ಸ್ಮೆಂಟ್ ಆಗಿದ್ದು ಲಾಫಿಂಗ್ ಬುದ್ಧ. ಸೊ ರಿಷಬ್ದು ನಂದು ಡೇಟ್ಸ್ ಕ್ಲಾಶ್ ಆದ್ದರಿಂದ ಅದಿನ್ನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಎರಡನೇದು ಮೊನ್ನೆ ರೀಸೆಂಟಾಗಿ ನನ್ನ ಬರ್ಡೇ ದಿನ ಅನೌನ್ಸ್ ಆಯಿತು ಕಾಶಿ ಯಾತ್ರೆ ಅಂತೇಳಿ. ಒಂದು ಅರ್ಧ ಸಿನಿಮಾ ಶೂಟಿಂಗ್ ಮುಗಿದಿದೆ, ಅದಾದ ನಂತರ ಈಗ ಶಭಾಷ್ ಬಡ್ಡಿ ಮಗನೆ. ಸೊ ಗೊತ್ತಿಲ್ಲ, ಹೋಗ್ತಿರೋ ರೇಟಲ್ಲಿ ನಾನು ಗೋವಿಂದ ಫ್ಲೋ ಅಂತ ಡಿಸೈಡ್ ಮಾಡಿದ್ದೀನಿ ಅಷ್ಟೇ. ಅದೇ ಮಾಡಬೇಕು ಇದೇ ಮಾಡಬೇಕು ಅಂತೇನಿಲ್ಲ, ಅದ್ರ ಮಧ್ಯದಲ್ಲಿ ಪೋಷಕ ನಟ ಪಾತ್ರಗಳನ್ನು ಮಾಡ್ತಾ ಇದ್ದೀನಿ. ಹಂಗಂತ ಬರೀ ಹೀರೋ ಆಗಿ ಉಳ್ಕೋತೀನಿ ಅಂತ ಮಾತ್ರ ಅನ್ಕೋಬೇಡಿ. ಥ್ಯಾಂಕ್ ಯು. 80ನೇ ಹೆಸರಿನಲ್ಲಿ ನನ್ನ ಸ್ನೇಹಿತ ಸದಾಶಿವ ಹಿರೇಮಠ ಅಂತ ಅವರು ಈಗ ಇಲ್ಲ, ಅವರು ಇನ್ವೆಸ್ಟಿಗೇಟ್ ಮಾಡಿದಂಥ ಒಂದು ಸ್ಟೋರಿ, ಚಿಕ್ಕಮಗಳೂರಿನಲ್ಲೇ ನಡೆದಂಥ ಒಂದು ಸ್ಟೋರಿನ ನಾನು 1993ನೇ ಇಸ್ವಿನಲ್ಲಿ ಒಂದು ಕತೆ ಬರ್ತೀನಿ. ಇದು ಒಂದು ಸಿನಿಮಾ ಮಾಡಬೇಕು, ಜಗ್ಗೇಶ್ ಅವ್ರನ್ನ ಇಟ್ಕೊಂಡು ಸಿನಿಮಾ ಮಾಡಬೇಕು, ಆ ಥರದಲ್ಲಿ ನನ್ನ ಒಂದು ಪ್ರಯತ್ನ ಇತ್ತು. ಆವಾಗ ಸ್ವಲ್ಪ ದಿವಸ ಪ್ರಯತ್ನ ಮಾಡಿದ್ದೆ. ಅದಾದ ನಂತರ ನಾನು ಬೇರೆ ಬೇರೆ ಸಿನಿಮಾಗಳ ನಿರ್ದೇಶನ ಮಾಡುವಾಗ ಅದನ್ನು ಅಲ್ಲಿಗೆ ನಿಲ್ಲಿಸಿದ್ದೆ. ಈಗ ಈಗೊಂದು 1 ಮಂತ್ ಆಗಿದೆ, ನಮ್ಮ ಪ್ರಕಾಶ್ ಅವರು ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದ ಕೆಲಸ ಮಾಡ್ತಾಯಿದ್ರು. ಯಾವುದೋ ಒಂದು ಸಿನಿಮಾದು ನಾನು ಇದು ಸೆನ್ಸಾರ್ ಸ್ಕ್ರಿಪ್ಟ್ ಬರೆದಿದ್ದೆ, ಅದೇ ಒಂದು ಕಾಂಟ್ಯಾಕ್ಟಲ್ಲಿ ನಮ್ಮ ಇವರು ಹರೀಶ್ ಅವರ ಪರಿಚಯ ಇತ್ತಂತ ಅವರಿಗೆ. ಅವರೊಂದು ಸಿನಿಮಾ ಮಾಡಬೇಕು, ಈ ಥರ ಒಂದು ಕತೆ ಮಾಡಿದ್ದಾರೆ, ಅದನ್ನು ನಾವು ಸಿನಿಮಾ ನಿಮ್ಮ ಹತ್ರ ಕೇಳಿಸ್ತೀನಿ ಫಸ್ಟು. ಆ ಕತೆ ಓಕೆ ಆದರೆ ನಾವು ಸಿನಿಮಾ ಮಾಡೋಣ, ನಿಮ್ಮ ಮಾರ್ಗದರ್ಶನ ಇರಬೇಕು ನನಗೆ, ಬಿಗಿನಿಂಗಿಂದ ಟಿಲ್ ದ ರಿಲೀಸ್ ಇರಬೇಕು ಅಂತ ಹೇಳಿದ್ರು. ಸರಿ, ನಾನು ಬಂದು ಕತೆ ಹೇಳಿ ಅಂತ ಹೇಳಿದ್ದೆ. ಕತೆ ಕೇಳಿದ ಮೇಲೆ ಕತೆನಲ್ಲಿ ಸ್ವಲ್ಪ ಅಂಥ ಒಂದು ಆಸ್ಪೆಕ್ಟ್ಗಳು ಯಾವುದು ಕಾಣಿಸ್ತಿಲ್ಲ. ಹಾಗಾಗಿ ನಾನು ನಿರ್ಮಾಪಕರು ಹೇಳಿದೆ, ಕತೆನಲ್ಲಿ ಎಲ್ಲ ಕತೆಗಳ ಒಂದೊಂದು ಸೀನ್ಗಳು ಇದ್ದಂಗಿದೆ, ಬೇರೆ ಇನ್ನೊಂದೇನಾದರೂ ಹೊಸದಾಗಿ ಯೋಚನೆ ಮಾಡೋಣ ಅಂತ ಹೇಳಿದೆ. ನಿಮ್ಮ ಹತ್ರ ಯಾವುದಾದ್ರು ಒಂದು ಕತೆ ಇದ್ದರೆ ಹೇಳಿ ಸರ್. ನನ್ನ ಹತ್ರ ಇರೋದೆಲ್ಲ ಆಲ್ಮೋಸ್ಟ್ ಎಲ್ಲ ರಿಯಲ್ ಹಿಸ್ಟ್ರಿ ಬೇಸ್ಡ್ ಸಬ್ಜೆಕ್ಟ್. ನಾನೊಂದು ಕತೆ ಹೇಳಿದೆ, ಈ ಥರದ್ದೊಂದು ರಿಯಲ್ಲಾಗಿ ನಡೆದಿರುವಂಥ ಒಂದು ನೈಜ ಘಟನೆ, ಇದನ್ನು ನಾನು ಬೇಸ್ ಮಾಡಿ ಒಂದು ಕತೆ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆದರೆ, ನಿಮ್ಮ ಬಡ್ಜೆಟ್ಗೆ ಅನುಕೂಲ ಆದರೆ ಅದನ್ನು ಮಾಡೋಣ ನಾವು. ಸರ್, ನೀವೇ ಮಾಡಿಕೊಡ್ಬೇಕು, ಕತೆ ಹೇಳಿ ಅಂತ ಕತೆ ಹೇಳಿದೆ. ಕತೆ ಓಕೆ ಆಯಿತು. ನಿರ್ದೇಶಕರು ಹೇಳಿದೆ, ನೀವು ಮೊದಲನೇ ಹೆಜ್ಜೆ ಹೇಳ್ತಾ ಇದ್ದೀರಾ, ನಿಮ್ಗೆ ಏನು ಬೇಕೋ ಮಾರ್ಗದರ್ಶನ ಅದನ್ನು ಕೊಡೋಣ, ಹಿನ್ನೆಲೆಯಲ್ಲಿ ನಾನು ಇದ್ದೇ ಇರ್ತೀನಿ, ನಿಮ್ಮ ಸಿನಿಮಾ ಬಿಡುಗಡೆ ಆಗೋವರೆಗೂ ನಾನು ಇರ್ತೀನಿ. ಇದರ ಪ್ರತಿಯೊಂದು ಉಸ್ತುವಾರಿನೂ ಪ್ರತಿಯೊಂದು ಇದನ್ನು ನಾಗಣ್ಣನ ಬುಕ್ ಮಾಡಿರೋದಿರ್ಬೋದು, ನಮ್ಮ ಕಾರ್ತಿಕ್ ಭೂಪತಿ ಮ್ಯೂಸಿಕ್ ಡೈರೆಕ್ಟರ್ನ ಪ್ರತಿಯೊಂದು ಕಲಾವಿದರ ಒಂದು ಅರೇಂಜ್ಮೆಂಟ್ಸು, ಲೊಕೇಶನ್ನು, ಪ್ರತಿಯೊಂದು ಹಂತದಲ್ಲೂ ನನ್ನ ಒಂದು ಉಪಸ್ಥಿತಿನ ಭಾಳ ಇದು ಮಾಡಿಕೊಂಡು ಅವರು ಒಂದು ಗುರುಸ್ಥಾನ ಕೊಟ್ಟಿದ್ದಾರೆ. ನನ್ನ ಇದು 6ನೇ ಸಿನಿಮಾ ಆಗುತ್ತೆ, ಹಿಂದೆ ಇನ್ನೊಂದು ನನಗೂ ಲವ್ ಆಗಿದೆ ಅಂತ ಒಂದು ಸಿನಿಮಾ ನಡೀತಾ ಇದೆ, ಅದಕ್ಕೂ ನಾಗಣ್ಣನೇ ಕ್ಯಾಮ್ರಾ. ಇದು 6ನೇ ಸಿನಿಮಾ ಮಾಡ್ತಾ ಇದ್ದೀನಿ. ಸರಿ ಹೇಳಿದಾಗೆ ಫುಲ್ ರಿವೀಲ್ ಮಾಡೋಕ್ಕಾಗದೇ ಇದ್ರು ಸಿನಿಮಾ ಫಸ್ಟ್ ಕೇಳ್ತಾ ಇದ್ದಾಗೆ ನಾನು ತುಂಬ ಎಂಜಾಯ್ ಮಾಡಿ ಕೇಳ್ತಾ ಇದ್ದೆ. ಓಕೆ, ಫಿಕ್ಸ್ ಅಂತ ಮೈಂಡಲ್ಲಿ ಅನಿಸ್ತು ಅಷ್ಟೇ ಸರ್. ಈಗಲೇ ಲೆಕ್ಕ ಇಲ್ದಂಗೆ ಲೆಕ್ಕ ಮಾಡ್ತಾ ಇದ್ದೆ. ಇದು 5ನೇ ಸಿನಿಮಾ. ಒಂದು 4-5 ವರ್ಷದಿಂದೆ 6 ವರ್ಷದಿಂದೆ ನಾನು ಅಸಿಸ್ಟೆಂಟ್ ಆಗಿ ಮಾಡ್ತಿರ್ಬೇಕಾದ್ರೆ, ಅಸೋಸಿಯೇಟ್ ಆಗಿ ಮಾಡ್ತಿರ್ಬೇಕಾದ್ರೆ ಪ್ರಕಾಶ್ ಅವರು ನನಗೆ ಪರಿಚಯ ಆಗಿದ್ದರು. ಆಗ ಅವರು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾಯಿದ್ರು. ಅಲ್ಲಿಂದ ಇಲ್ಲಿವರೆಗೆ ನನ್ನ ವರ್ಕ್ನ ನೋಡ್ಕೊಂಡು ಬರ್ತಾ ಅವರು ಪ್ರಾಮಿಸ್ ಮಾಡಿದರು. ನಾನು ಮೊದಲನೇ ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀನಿ, ಅದು ಮಾಡಿದ್ರೆ ನೀವೇ ಡೈರೆಕ್ಟ್ರು ಅಂತ ಅವತ್ತೇ ಫಿಕ್ಸ್ ಆಗಿದ್ದರು. ಸುಮಾರು 5-6 ವರ್ಷದಿಂದ ಫಿಕ್ಸ್ ಆಗಿದ್ದರು. ಸೊ ಇವತ್ತು ಅವರು ಮೊದಲನೇ ಸಿನಿಮಾ ಸೆಟ್ ಆಗ್ತಾ ಇದೆ ಕಿಶನ್ ಪ್ರೊಡಕ್ಷನ್ನಲ್ಲಿ. ಸೊ ನನ್ನನ್ನೇ ಡೈರೆಕ್ಟ್ರಾಗಿ ಕರೆದಿದ್ದಾರೆ, ಅದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೀನಿ. ಆಮೇಲೆ ಅವ್ರ ನಂಬಿಕೆನ ಉಳಿಸ್ಕೊಳ್ತೀನಿ ಅಂತ ಇದರಲ್ಲಿ ಭರವಸೆ ಕೊಡ್ತಾ ಇದ್ದೀನಿ. ಜೊತೆಗೆ ನನಗೆ ಒಂದು ಒಳ್ಳೆ ಟೀಮ್ ಕಟ್ಕೊಟ್ಟಿದ್ದಾರೆ, ಅಂದರೆ ಅಣಜಿ ಸರ್ ಆಗಿರ್ಬೋದು, ತುಂಬ ಸೀನಿಯರ್ ಕ್ಯಾಮ್ರಾಮ್ಯಾನು, ಮತ್ತು ಬಿ ಎಸ್ ರಾಜಶೇಖರ್ ಸರು ತುಂಬ ಸೀನಿಯರ್ ಡೈರೆಕ್ಟ್ರು ಕೂಡ, ಆಮೇಲೆ ಪ್ರಮೋದ್ ಸರ್ನ,
ಹಾಗೆ ಒಂದು ಒಳ್ಳೆ ಟೀಮ್ ಕಟ್ಕೊಟ್ಟಿದ್ದಾರೆ ಭೂಪತಿ ಸರ್ನ, ಮ್ಯೂಸಿಕ್ ಡೈರೆಕ್ಟರ್ನ, ಒಂದು ಒಳ್ಳೆ ಟೀಮ್ ಕಟ್ಕೊಟ್ಟಿದ್ದಾರೆ. ಇದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೀನಿ. ಖಂಡಿತ ಒಂದು ಒಳ್ಳೆ ಸಿನಿಮಾ ಮಾಡ್ತೀವಿ. ಆ ಸಿನಿಮಾದ ಈಗ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ, ಸೊ ಮತ್ತೆ ಇನ್ನೇನು ಹೇಳೋದೇನಿಲ್ಲ ಅಂತ ಅನ್ಕೊತೀನಿ. ಶೂಟಿಂಗ್ ಬಗ್ಗೆ, ಆ ಸಿನಿಮಾ ಸ್ಟೋರಿ ಬಗ್ಗೆ ಸ್ವಲ್ಪ ನೆಕ್ಸ್ಟಲ್ಲಿ ಅಪ್ಡೇಟ್ ಕೊಡೋಣ. ಈಗ ಇದುವರೆಗೆ ಇಲ್ಲಿಗೆ ಬಂದು ನಿಂತಿದೆ ಈಗ ನಮ್ಮ ಸ್ಟೋರಿ. ಸೊ ನಂತರದಲ್ಲಿ ನೆಕ್ಸ್ಟ್ ಮತ್ತೆ ಭೇಟಿಯಾದಾಗ ಸಿನಿಮಾ ಬಗ್ಗೆ, ಸಿನಿಮಾ ಸ್ಟೋರಿ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಚಿತ್ರೀಕರಣ ಮಾಡ್ತಾಯಿದ್ದೀನಿ, ಚಿಕ್ಕಮಗಳೂರು ಸುತ್ತಮುತ್ತಲೇ ಮಾಡ್ತಾಯಿದ್ದೀನಿ. ಇನ್ನೂ ಸೀನಿಯರ್ಸ್ಗಳು ಕೆಲವೊಬ್ಬರಿದ್ದಾರೆ, ಅವ್ರು ಇನ್ನೂ ಸ್ವಲ್ಪ ಫಿಕ್ಸ್ ಆಗಿಲ್ಲ, 90% ಫಿಕ್ಸ್ ಆಗಿದ್ದಾರೆ. ಸೊ ಈಗಲೇ ಅನೌನ್ಸ್ ಮಾಡೋದು ಬೇಡ. ನೆಕ್ಸ್ಟ್ ನೀವು ಶೂಟಿಂಗ್ ಬಂದಾಗ ಅಲ್ಲಿ ಯಾವ್ದಾದ್ರು ಒಂದು ಪ್ರೆಸ್ ಮೀಟಿಂಗ್ ಇಟ್ಕೊಂಡು ಅದರದ್ದೆಲ್ಲ ಮಾತಾಡೋಣ. ಮೊದಲನೇದಾಗಿ ನಾನು ರಾಜಶೇಖರ್ ಸರ್ ಅವರು 12 ವರ್ಷಗಳಿಂದ ಪರಿಚಯ. ವಿರುಮಾಳೆ ಸಿನಿಮಾ ಮಾಡಬೇಕಾದ್ರೆ ನನಗೆ ಒಬ್ಬರು ಸೆನ್ಸಾರ್ ಸ್ಕ್ರಿಪ್ಟ್ ಅಂತ ಬರ್ಕೊಟ್ಟಿದ್ರು. ಆಗಲಿಂದ ನನಗೆ ಅವರು ತುಂಬ ವರ್ಷಗಳಿಂದ ಪರಿಚಯ ಆಯಿತು. ಆಮೇಲೆ ಸ್ವಲ್ಪ ಕರೋನಾ ಬಂದಾದಮೇಲೆ ಕಾಂಟ್ಯಾಕ್ಟ್ ಮಿಸ್ ಆಗಿತ್ತು. ಆಮೇಲೆ ಇವರು ನಮ್ಮ ಹರೀಶ್ ಸರ್ ಅವ್ರು ಬಂದುಬಿಟ್ಟು ಮೊದಲನೇ ನಿರ್ದೇಶನ. ನಾನು ಮ್ಯಾನೇಜರಾಗಿ ವರ್ಕ್ ಮಾಡಬೇಕಾದ್ರೆ ಅವರು ಅಸೋಸಿಯೇಟಾಗಿ ವರ್ಕ್ ಮಾಡ್ತಾಯಿದ್ರು. ನಾನು ಆವತ್ತೇ ಅವ್ರು ಪ್ರಾಮಿಸ್ ಮಾಡಿದ್ದೆ, ನಾನು ಸಿನಿಮಾ ಅಂತ ನಿರ್ಮಾಣ ಮಾಡಿದ್ರೆ ಮೊದಲನೇ ಅವಕಾಶ ನಿಮಗೆ ಕೊಡ್ತೀನಿ ಅಂತ ಅವ್ರು ಪ್ರಾಮಿಸ್ ಮಾಡಿದೆ. ಆ ಮಾತು ಇವತ್ತು ಉಳಿಸ್ಕೊಂಡಿದ್ದೀನಿ. ಅದಾದಮೇಲೆ ನನಗೆ ಒಂದು ಇವರು ಒಂದು ಕತೆ ಹೇಳಿದ್ರು ಹರೀಶ್ ಅವರು. ನನಗೆ ಕಥೆಯಲ್ಲಿ ಯಾಕೋ ಈಗ ಜನ್ರೇಷನ್ಗೆ ಒಂದು ಯಾಕೋ ಮ್ಯಾಚ್ ಆಗ್ತಾರೆ, ಮತ್ತು ಬಂದಿರೋ ಸ್ಟೋರಿಗಳೇ ಮತ್ತೆ ರಿವೀಲ್ ಆಗ್ತಾರೆ ಅಂತ ಕಾಣಿಸ್ತಾ ಇತ್ತು. ಅದಾದಮೇಲೆ ನನಗೆ ರಾಜಶೇಖರ್ ಸರ್ಗೆ ಕಾಲ್ ಮಾಡಿದೆ, ನನ್ನ ಹತ್ರ ಒಂದು ಒಳ್ಳೆ ಸ್ಟೋರಿ ಇದೆ ಬಾ ಅಂತ ಹೇಳಿದ್ರು. ಹೋದ್ವಿ, ಫಸ್ಟು ಅಟೆಂಪ್ಟಲ್ಲಿ ಮೀಟ್ ಆದ್ವಿ. ಮೀಟ್ ಆಗಿದ ತಕ್ಷಣವೇ ನಾನು ಕತೆ ಹೇಳಿದ್ರು, ಕಥೆಯೇ ಮತ್ತು ಈಗ ಜನ್ರೇಷನ್ ಮಾಡಿದ್ರು ಅವ್ರು ಮೊದಲನೇದ ಕಥೆನ. ಆಮೇಲೆ ಇಲ್ಲ ಸರ್, ಈ ಕತೆ ಮೊದಲನೇದಾಗಿ ಈ ಜನ್ರೇಷನ್ಗೆ, ಯಾಕಂದರೆ ಎಲ್ಲ ಥರ ಸಿನಿಮಾಗಳು ಪೊಲೀಸ್ ಸ್ಟೋರಿ ಬಂದೋಗಿದೆ, ಬೇರೆ ಥರ ಜಾನರ್ ಬಂದು ಮಾಡೋಗಿ ಅಂತ ನಾನು ಹೇಳಿದ್ದೆ ಅವರಿಗೆ. ಆಮೇಲೆ ಅವರು ನನಗೆ 1985 ಕಥೆಯನ್ನು ಒಂದು ಹೇಳಿದ್ರು ನನಗೆ. ಆದರೆ ರಿಯಲ್ ಇನ್ಸಿಡೆಂಟು ತುಮಕೂರಲ್ಲಾಗಿರ್ತಕ್ಕಂಥ ಘಟನೆ, ಚಿಕ್ಕಮಗಳೂರಲ್ಲಾಗಿರ್ತಕ್ಕಂಥ ಘಟನೆ ಹೇಳಿದ್ರು. ನನಗೆ ಸ್ವಲ್ಪ ಕಥೆಯಲ್ಲಿ ಒಂಥರ ಏನೋ ಕ್ಯೂರಿಯಾಸಿಟಿ ಕಾಣಿಸ್ತು. ಆಮೇಲೆ ಯಾರು ಇದಕ್ಕೆ ಹೀರೋ ಅಂತ ಪಾತ್ರ ಹುಡ್ಕೋದಾಗ ಫಸ್ಟ್ ನಾನು ಮೊದಲನೇದಾಗಿ ರಾಜ್ ಬಿ ಶೆಟ್ಟಿನ ಮೈಂಡ್ ಬಂತು. ರಾಜ್ ಬಿ ಶೆಟ್ಟಿಗೆ ನಾವು ಈ ಸರ್ ಕಡೆಯಿಂದ ಫೋನ್ ಮಾಡಿಸ್ತೀವಿ. ಅದನ್ನು ತಲೆಯಿಂದ ತೆಗಿಲಿಲ್ಲ. ಈಗ ಹೋಯ್ತು, ನಮ್ಮ ಸರ್ ಬಂದು ಕ್ಲಾಪ್ ಬಂದು ನಿಂತ್ಕೊಂಡಾಗ ಈಗ ಹೋಯ್ತು ಮೈಂಡಿಂದ. ಆಮೇಲೆ ನನಗೆ ಫೋನ್ ಮಾಡಿದಾಗ ಇವರು ರಾಜ್ ಬಿ ಶೆಟ್ಟಿ ಸರ್ ಬಿಸಿ ಇದ್ದಾರೆ, ನೆಕ್ಸ್ಟ್ ಆಪ್ಷನ್ ಯಾರು ಅಂತ ಕೇಳಿದಾಗ ನಮಗೆ ಅಂಜಿ ಸರ್ ಅವರು ನಮ್ಮ ಸಿನಿಮಾದ ಮೇನ್ ಕೋ ಪ್ರೊಡ್ಯೂಸರ್ ಅಂತ ಹೇಳ್ಬೋದು ಅಂಜಿ ಸರ್. ಇವಾಗ ಅವರಿಗೆ ಅರ್ಧ ಜವಾಬ್ದಾರಿನ ವಹಿಸ್ಬಿಟ್ಟಿದ್ದಾರೆ. ಅವ್ರಿಗೆ ಹೇಳಿದಾಗ ಇಲ್ಲಮ್ಮ ಪ್ರಮೋದ್ ಶೆಟ್ಟಿಗ ಸ್ವಲ್ಪ ರನ್ನಿಂಗಲ್ಲಿ ಇದ್ದಾರೆ, ನೀವು ಭಯ ಪಡಬೇಡ ಮಾಡು ಅಂತ ಹೇಳಿದ್ರು. ಆಮೇಲೆ ನಾನು ಸರ್ದು ಸ್ವಲ್ಪ ಸ್ವಲ್ಪ ಎಲ್ಲಕ್ಕೆ ನೋಡಿದೆ ಮತ್ತು ಅವ್ರದ್ದು ಎಲ್ಲ ವಿಷಯಗಳಿಗೆ ಕಲೆಕ್ಟ್ ಮಾಡಿಕೊಂಡೆ. ಆವಾಗ ನನಗೊಂದು ಧೈರ್ಯ ಬಂತು. ಧೈರ್ಯ ಬಂದಾದ್ಮೇಲೆ ಅಂಜಿ ಸರ್ ಫೋನ್ ಮಾಡಿ ಹೇಳಿದ್ರು, ಹೋಗ್ರಿ ನಾನು ಮಾತಾಡ್ತೀನಿ ಹೋಗಿ ಅಂತ ಹೇಳಿದ್ರು. ಆಮೇಲೆ ನಮ್ಮ ರಾಜಶೇಖರ್ ಅವ್ರ ಮಾರ್ಗದರ್ಶನದಲ್ಲಿ ಹೋಗಿ ಫಸ್ಟ್ ಮೀಟಿಂಗಲ್ಲೇ ಓಕೆ ಆಗೋಯ್ತು ಅವರು. ಆಮೇಲೆ ಸ್ವಲ್ಪ ಡೇಟ್ಸ್ ಹಂಗೆ ಹಿಂಗೆ ಕ್ಲಾಶ್ ಆಗಿ ನೋಡ್ಕೊಂಡು ಮಾಡೋಣ ಅಂತಿದ್ರು. ನಮಗೆ ಯಾಕೆ ಮುಹೂರ್ತ ಮಾಡಲೇಬೇಕು, ಶೂಟಿಂಗ್ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡೋಣ ಸರ್, ಒಂದೇ ಶೆಡ್ಯೂಲ್ ರೆಡಿ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹೇಳಿದೆ. ಅದಾದಮೇಲೆ ಇವರು ಓಕೆ ಮಾಡಿದ್ರು, ಕಥೆನ ಇವ್ರಿಗೆ ಇಷ್ಟ ಆಗೋಯ್ತು, ಕತೆ ಓಕೆ ಆಯಿತು. ಚಿಕ್ಕಮಗಳೂರು 45 ಡೇಸ್ ಶೂಟ್ ಮಾಡ್ತಾ ಇದ್ದೀವಿ. ಸೊ ಕತೆ ಬಗ್ಗೆ ನಾನು ಪೂರ್ಣ ಪ್ರಮಾಣದಲ್ಲಿ ಬಿಟ್ಕೊಟ್ಟಿಲ್ಲ. ನನಗೆ ಇವರು ಬಿಟ್ಕೊಟ್ಟಿಲ್ಲ, ಅವರು ಬಿಟ್ಕೊಟ್ಟಿಲ್ಲ. ಅಂಜಿ ಸರ್ ಅವರು ಒಂದು ಏರಿದ ಮೇಲೆ ನಾನು ಯಾವುದೇ ರೀತಿ ಅಮೌಂಟ್ಗೆ ಆಗಿರ್ಬೋದು ಯಾವುದೇ ರೀತಿ ಆಯಿತು, ಒಳ್ಳೆ ಫಿಲ್ಫಿಲ್ ಆಗಿ ಒಂದು ಒಳ್ಳೆ ಸಿನಿಮಾನ ಮಾಡ್ಕೊಡ್ತೀನಿ ಅಂತ ಈ ಮಾತುಗಳ ಮುಖಾಂತರ ಭರವಸೆ ಕೊಡ್ತಾ ಇದ್ದೀನಿ. ನಾನು ಹಂಗೆ ಆಫ್ ಆಗಿದೆ ಮಾತು. ರಾಜಶೇಖರ್ ಒಂದು ಸಬ್ಜೆಕ್ಟ್ ನನಗೆ ಹೇಳಿದೆ, ನನಗೆ ಇಷ್ಟ ಆಯಿತು. ಸ್ವಲ್ಪ ಪ್ರಮೋದ್ ಸರ್ ಮಾಡಿ ಚೆನ್ನಾಗಿರುತ್ತೆ ಅಂತ ನಾನು ಅಪ್ರೋಚ್ ಮಾಡಿದೆ. ಅವತ್ತು ಹೋಗಿ ಮಾತಾಡಿ ಫಿಕ್ಸ್ ಆಯಿತು. ಒಳ್ಳೆ ಸಿನಿಮಾ ಮಾಡ್ತೀವಿ, ಒಳ್ಳೆ ಔಟ್ಪುಟ್ ಕೊಡ್ತೀವಿ. ಕತೆಗೆ ಒಂದು ವ್ಯಾಲ್ಯೂ ಕೊಟ್ಟು ಎಮೋಷನ್ ವ್ಯಾಲ್ಯೂ ಕೊಟ್ಟು ಸಿನಿಮಾ ಮಾಡ್ತೀವಿ. ಒಳ್ಳೆ ಕಾಮಿಡಿ ಎಮೋಷನ್ ಇರೋಂಥ ಸಿನಿಮಾ ಚೆನ್ನಾಗುತ್ತೆ. ಒಂದು ಒಳ್ಳೆ ಫೋಟೋಗ್ರಫಿ ಮಾಡ್ತೀನಿ ಆಫ್ಟರ್ ಲಾಂಗ್ ಟೈಮ್. ನಾನು ತುಂಬ ಗ್ಯಾಪ್ ಆಯಿತು, ಒಳ್ಳೆ ಸಿನಿಮಾ ಮಾಡೋ ಅವಕಾಶ ಇದೆ. ಎಲ್ಲ ಫ್ರೆಂಡ್ಸ್ ಆದರು ಒಟ್ಟಿಗೆ ಆ್ಯಕ್ಟ್ ಮಾಡೋ ಒಂದು ಭಾಗ್ಯ ಸಿಕ್ಕೇ ಇರಲಿಲ್ಲ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾನು ರಿಷಭ್ ಹತ್ರ ಹೋಗಿ ಹೇಳಿದ್ದೆ, ಬ್ರು ನಾನು ಆ್ಯಕ್ಟ್ ಮಾಡಬೇಕು ಅಂತ. ಸೊ ನೆಕ್ಸ್ಟ್ ಮಾಡೋಣ ಬಿಡು ಅಂತ. ಸೊ ಇವತ್ತು ಪ್ರಮೋದ್ ಶೆಟ್ಟರ ಜೊತೆ ಮಾಡೋ ಒಂದು ಅದೃಷ್ಟ ಅಂತ ಹೇಳೋದು. ಬಿಕಾಸ್ ಇವಾಗೆಲ್ಲ ಈ ಟೀಮ್ ಮಾತ್ರ, ಈ ಏನು ನಾನು ನೋಡಿದ್ದೀನಿ, ನಾನು ಭಾಳ ಹತ್ರದಿಂದ ನೋಡಿರೋ ಟೀಮ್ ಇದು. ಭಾಳ ಹಾರ್ಡ್ ವರ್ಕ್ ಮಾಡ್ಕೊಂಡು ಬಂದಿರೋಂಥ ಟೀಮು. ಇವತ್ತು ಹೀರೋ ಆಗಿದ್ರೆ ಹೀರೋ ಆಗಿದ್ರೆ ಅಂತಲ್ಲ, ಅವ್ರ ಹಾರ್ಡ್ ವರ್ಕ್ ಇವತ್ತು ಇಲ್ಲಿ ತಂದು ನಿಲ್ಲಿಸಿದೆ. ಸೊ ಇವ್ರ ಜೊತೆ ಎಲ್ಲ ನಾನು ಕೆಲಸ ಮಾಡೋದು ನನ್ನ ಒಂದು ಅದೃಷ್ಟ, ಖುಷಿ ಅಂತ ಹೇಳ್ಬೋದು. ಬಿಕಾಸ್ ನನ್ನ ರಿಷಬ್ದು ಸ್ಟಾರ್ಟಿಂಗ್ ಇನ್ ಬಿಗಿನಿಂಗ್ ಡೇಸ್ ನಾನು ರಕ್ಷಿತ್ ರಿಷಬ್ ಎಲ್ಲ ನಂಬಿರಲು ಒಂದಿನ ಆ ಸಿನಿಮಾದಿಂದ ಇದರಿಂದ ತಿಂಕಲ್ ಬಂದವರು. ಇವತ್ತು ಈ ಸಿನಿಮಾ ಒಂದು ಒಳ್ಳೆ ಕಥೆ ಇರೋಂಥ ಸಿನಿಮಾ, ಸಸ್ಪೆನ್ಸ್ ಥ್ರಿಲ್ಲರು. ನಾವು ಅದನ್ನು ಕತೆ ರಿವೀಲೇ ಮಾಡೋಕ್ಕೆ ಚಾನ್ಸ್ ಇಲ್ಲ. ಒಂದು ಪೊಲೀಸ್ ಆಫೀಸ್ ಇರ್ತಾರೆ ಅಂದರೆ ಅದ್ರ ಹಿಂದೆ ಇನ್ನೊಂದು ಕತೆ ಇರುತ್ತೆ ಅನ್ನೋದು ಅರ್ಥ. ಬಿಕಾಸ್ ಯಾಕೆಂದ್ರೆ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಬರ್ತಾರೆ ಅಂದರೆ ಅದ್ರ ಹಿಂದೆ ಇನ್ನೊಂದು ಏನೋ ಕತೆ ನಡೀತಾ ಇರೋಂತ ಆ ಕಥೆಲಿ ನಾವಿರ್ತೀವಿ. ಸೊ ಇಷ್ಟೇ ಹೇಳೋಕ್ಕೆ ಸಾಧ್ಯ, ಈ ಕತೆ ಬಗ್ಗೆ ರಿವೀಲ್ ಮಾಡೋಕ್ಕೆ ಸಾಧ್ಯ. ಚೆನ್ನಾಗಿದೆ ಕ್ಯಾರೆಕ್ಟರ್, ಚೆನ್ನಾಗಿದೆ ನನ್ನ ಕ್ಯಾರೆಕ್ಟರ್.
ಹೇಳಂಗಿಲ್ಲ. ರವಿತೇಜ ಬಿಟ್ಟು ಬೇರೆ ಕ್ಯಾರೆಕ್ಟರ್ ಅಷ್ಟೇ, ರವಿತೇಜ್ ಕ್ಯಾರೆಕ್ಟರ್ ಬೇರೆ ಕ್ಯಾರೆಕ್ಟರ್. ಇದು ಒಂದು ಚಾಲೆಂಜಿಂಗು ಮತ್ತು ಒಂದು ಸಖತ್ತು ಸ್ಕೋಪ್ ಇರೋಂಥ ಕ್ಯಾರೆಕ್ಟರ್ ಮಾಡ್ತಾ ಇದೆ. ಇದರಲ್ಲಿ ಖುಷಿ ಇದೆ ಬಿಕಾಸ್ ನನ್ನ ಊರು ಮೂಡಿಗೆರೆನೇ, ಮೂಡಿಗೆರೆಯಲ್ಲಿ ನಡೆದಿರೋ ಒಂದು ರಿಯಲ್ ಇನ್ಸಿಡೆಂಟ್ ಕತೆ ಇದು. ಸೊ ನನ್ನ ನೇಟಿವಿಟಿಗೆ ಸೂಟ್ ಆಗೋಂಥ ಕತೆ, ಅಲ್ಲಿದೆ ಕ್ಯಾರೆಕ್ಟ್ರು, ಅಲ್ಲಿ ಕ್ಯಾರೆಕ್ಟ್ರ ಪ್ಲೇ ಮಾಡ್ತಾ ಇದ್ದೀನಿ, ನನ್ನ ಊರನ್ನ ಪ್ರತಿನಿಧಿಸ್ತದೆ ಅಷ್ಟೇ. ಪಾತ್ರ ಹೇಳಿದಾಗ ಸರ್ ದೊಡ್ಡ ದೊಡ್ಡ ಸಿನಿಮಾ ಇದೆ ಸರ್, ಆ್ಯಕ್ಚುಲಿ ತುಂಬ ಖುಷಿ ಆಯಿತು. ಪ್ರಮೋದ್ ಸರ್ ಜೊತೆ ಕೆಲಸ ಮಾಡಬೇಕು ಅಥವಾ ಟೀಮ್ ಜೊತೆ ಕೆಲಸ ಮಾಡಬೇಕು ಅಂತ ಕತೆ ಬಗ್ಗೆ ಒಂದು ಲೈನ್ ಹೇಳಿದ್ವಿ. ಇವರು ಆಲ್ರೆಡಿ ಒಂದು ಸಿನಿಮಾದಲ್ಲಿ ನಾಯಕನಾಗಿ ಆಕ್ಟ್ ಮಾಡ್ತಾ ಇದ್ದಾರೆ, ಫುಲ್ ಫ್ಲೆಡ್ಜ್ ಹೀರೋ ಆಗಿ ನಮ್ಮದ್ರಲ್ಲಿ ಈ ಥರದ ಒಂದು ಪಾತ್ರ ಇರುತ್ತೆ ಅಂತ ನಾನು ಹೇಳಿದ್ದೆ. ಅದನ್ನು ಒಪ್ಕೊಂಡು ಸರ್ ಹೇಗೆ ಅದರ ರೆಸ್ಟ್ರಿಕ್ಷನ್ಸ್ ಏನು ಲಿಮಿಟೇಷನ್ಸ್ ಎಲ್ಲ ಕೇಳಿದ್ಮೇಲೆ ಅವರು ಈ ಥರ ಇರುತ್ತೆ, ಇಷ್ಟೇ ಲಿಮಿಟೇಷನಲ್ಲಿ ನಿಮ್ಮ ಪಾತ್ರನ ನಿಭಾಯಿಸಬೇಕು ಅಂತ ಹೇಳಿದ್ದೆ, ಒಪ್ಕೊಂಡು ಮಾಡ್ತಾರೆ.